ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಮಾವೇಶ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ನಗರದ ಸರ್ಕಾರಿ ನೌಕರ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಅಭಿಯಾನ ಘಟಕ ಜಿಲ್ಲಾ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ 2022 ರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಅಂತಹೇನು ಮಕ್ಕಳ ಪಾಠಶಾಲೆ ದಾವಣಗೆರೆ ವಿದ್ಯಾರ್ಥಿನಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಡಿದಂತ ಒಂದು ಜಿಲ್ಲಾಶಕ್ಕೆ ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ತಮಗೆ ಕೋರುತ್ತಿದ್ದೇನೆ। ಮೊದಲಿಗೆ ಮಕ್ಕಳಾಗಿ ಜನನದಿಂದ ಮರಣದವರೆಗೂ ಜೊತೆಯಾಗಿ ಬರುವ ಈ ಹೆಣ್ಣು ನಮ್ಮ ಬದುಕಿನ ಕಣ್ಣು ಎಲ್ಲ ನಾನು ಭೂಷಣರ ಸ್ವಾಗತ ಕೋರುತ್ತಿದ್ದೀನಿ। ಮತ್ತೆ ಚನ್ನಗಿರಿ ಸೀಮಾ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದಂತಹ ಮಂಗಳ ಅವರಿಗೆ ನಮ್ಮ ಹೊಸದಾಗಿ ದಿನಾಚರಣೆ ಆಚರಿಸಿದ್ದಾರೆ ಅವರಿಗೆ ಸಹ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ। ಶ್ರೀಮತಿ ಡಿಡಿ ಸ್ಟ್ಯಾಟಿಸ್ಟಿಕಲ್ ವೇಳೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬಿಳಿಗೆವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ಸ್ವಾಗತ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಅಭಿಯಾನ ಘಟಕ ಜಿಲ್ಲಾ ಪಂಚಾಯತ್ ದಾವಣಗೆರೆ ನಾನು ಹೃತ್ಪೂರ್ವಕವಾದ ಒಂದು ಇನ್ನು ಈ ವೇಳೆ ಮಹಾಂತೇಶ್ ಬಿಳಗಿ ಹಾಗೂ ಎಸ್ಪಿ ರಿಶಾಂತ್ ರವರು ಘನತೆಯ ಬದುಕು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು। ಈ ವೇಳೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೆಳಿಗೆವರು ಮಾತನಾಡಿ ಈ ಜಗತ್ತಿನಲ್ಲಿ ಹೆಣ್ಣಿನ ಮಹತ್ವ ಎಂತಹದ್ದು ಜೊತೆಗೆ ನಾವು ಹೆಣ್ಣನ್ನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅವರ ಸಾಮರ್ಥ್ಯ ಎಂತಹದ್ದು ಎಂಬುದನ್ನು ತಿಳಿಸಿದರು। ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ। ನನ್ನ ಪ್ರೀತಿಯ ನಮಸ್ಕಾರಗಳು। ಜಗತ್ತಿನೊಳಗೆ ಭೂಮಿಗೆ ಹೆಣ್ಣಂತಾರೆ, ನದಿಗೆ ಹೆಣ್ಣಂತಾರೆ, ಸಹನೆ ತಾಳ್ಮೆ ಜಗತ್ತಿನಲ್ಲಿ ಅತ್ಯಂತ ಬಹಳಷ್ಟು
ಡಿಫಿಕಲ್ಟ್ ಟು ಅಚೀವ್ ಅನ್ನುವಂಥ ಗುಣಗಳೇನದವಲ್ಲ ಅವುಟ್ಟು ಹೆಣ್ಮಕ್ಕಳು, ಹೆಣ್ಮಕ್ಕಳಿಗೆ ಅಂತ ಹೆಸರಿಟ್ಟ. ವಿಶೇಷವಾಗಿ ಹೆಣ್ಮಕ್ಕಳು ಎಲ್ಲಿ ಪೂಜಿಸಲ್ಪಡ್ತಾರ ಅಲ್ಲಿ ದೇವರಿರ್ತಾರ. ಹೆಣ್ಮಕ್ಕಳನ್ನ ಎಲ್ಲೆಲ್ಲಿ ಪೂಜಾ ಮಾಡ್ತಾರ ಅಲ್ಲಿ ದೇವರಿರ್ತಾರ ಅನ್ನುವಂಥದ್ದು ನಮ್ಮ ದೇಶದ ಸಂಸ್ಕೃತಿ. ಒಬ್ಬ ಹೆಣ್ಮಗಳು ಹುಟ್ಟುತ್ತ ಮಗಳಾಗಿ ಬೆಳೀತಾ ಬೆಳೀತಾ ಸಹೋದರಿ ತಂಗಿ ಅಕ್ಕ ಆಗಿ ದೊಡ್ಡಕ್ಕೆ ಆದಮೇಲೆ ಲಗ್ನ ಆದಮೇಲೆ ಹೆಂಡತಿಯಾಗಿ ಮಗುವಿಗೆ ತಾಯಿಯಾಗಿ ಗಂಡನಿಗೆ ಹೆಂಡತಿಯಾಗಿ ಗಂಡನಿಗೆ ಹೆಂಡತಿಯಾಗಿ ಅತ್ತೆಯಾಗಿ ಸೊಸಿಯಾಗಿ ಅಜ್ಜಿಯಾಗಿ ಏನದು ಏನದು ಎಷ್ಟೆಲ್ಲ ರೋಲ್ಗಳು ಎಷ್ಟೆಲ್ಲ ಪಾತ್ರಗಳು. ಇವರು ಇವರ ಮಗಳು, ಇವರು ಇವರ ಸಹೋದರಿ, ಇವಳು ಇಂಥವರ ಮಗಳು, ಇಂಥವರ ಹೆಂಡತಿ, ಇಂಥವರ ಸೊಸೆ, ಇಂಥವರು ಇಂಥವರು ಇಂಥವ್ರು. ಓ ನೀವಿಲ್ಲದೆ ಏನೂ ಇಲ್ಲ, ನೀವಿದ್ರೆ ಎಲ್ಲ ಇದೆ, ನೀವಿದ್ರೇ ಎಲ್ಲ. ಬಹಳ ಖುಷಿಯಿಂದ ಎದಿ ಉಬ್ಬಿಸಿ ಹೇಳುವಂಥದ್ದು ಏನಂದ್ರೆ, ನನಗ ಮಗಳ ಅದು ಒಬ್ಬಾಕೆ ಅದ, ಅಕ್ಕಿನ ಎಲ್ಲ. ಎಷ್ಟು ಸಲ ಎಷ್ಟು ಸಂದರ್ಭಗಳನ್ನ ಹೇಳ್ಕೊಂಡೇನೆ ಅಂದ್ರೆ, ಹತ್ತಲ್ಲ ಇಪ್ಪತ್ತಲ್ಲ ನೂರು ಮಂದಿ ಗಂಡ ಮಕ್ಕಳಿಗೆ ನನ್ನ ಮಗಳು ಒಬ್ಬಾಕೆ ಸಮಾನ ಅಷ್ಟು ಇದು. ಸೊ ಹೆಣ್ಮಕ್ಕಳಂದ್ರೆ ಹಂಗ, ಅಷ್ಟು ಸಾಮರ್ಥ್ಯ ಇರುವಂತಹ ಹೆಣ್ಮಕ್ಕಳು, ಅಷ್ಟು ಕಳಕಳಿ. ರಿಷನ್ ಸರ್ ಎಷ್ಟು ಚಂದ ಹೇಳಿದ್ರು, ಎಲ್ಲದಿರಿ ಬಂದ್ರೆ ಇಲ್ಲೋ ಉಂಡ್ರೆ ಇಲ್ಲೋ ತಿಂದ್ರೆ ಇಲ್ಲೋ ಎಷ್ಟೊತ್ತಿಗೆ ಬರ್ತೀರಿ, ನೀವು ಮನೆಗೆ ಹೋಗ್ರಿ ಬಿಡ್ರಿ ಬೇಕಾದಷ್ಟು ತಡ ಆಗಿ ಹೋಗ್ರಿ, ಮತ್ತು ಎಲ್ಲದಿರಿ ಹೆಂಗದಿರಿ ಆರಾಮದಿರಿ ಇಲ್ಲ ಅಂತ. ಈ ಮಿಡಿತಾ ಇರುವಂತಹ ಜೀವ ಅದು ಹೆಣ್ಮಕ್ಳಿಗೆ ಮಾತ್ರ ಸಾಧ್ಯ. ಬಹಳ ಅಭಿಮಾನದಿಂದ ಹೇಳ್ತೇನೆ, ನನ್ನ ಜೀವನಕ್ಕೆ ನನ್ನಂಥ ಅನೇಕ ಜೀವನಗಳು ಇರಬಹುದು, ನನ್ನ ಜೀವನದಲ್ಲಿ ಅತ್ಯಂತ ಯಶಸ್ಸಿನ ಪಾತ್ರ ಅದು ಏನು ಶ್ರೇಯಸ್ಸು, ನನ್ನ ಜೀವನದ ಶ್ರೇಯಸ್ಸು ಹೋಗ್ಬೇಕಂದ್ರೆ ಇಬ್ಬರು ಹೆಣ್ಮಕ್ಕಳಿಗೆ, ಒಂದು ನಮ್ಮ ಅವ್ಗ, ಇನ್ನೊಂದು ನನ್ನ ಹೆಂಡತಿ, ಈಗ ನನ್ನ ಮಗಳೇ. ಬಹಳ ಖುಷಿ ಅನಿಸ್ತದೆ, ಹೆಣ್ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲದೆ ಎಸ್ ಪಿ ರಿಷಂತ್ ಅವರು ಮಾತನಾಡಿ, ಪ್ರತಿದಿನವೂ ಮಹಿಳೆಯರ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಬಹುದು, ಕಾರಣ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಅವರ ಸಾಧನೆ ಅಪಾರ ಎಂದು ಮಹಿಳೆಯರ ಸಾಮರ್ಥ್ಯದ ಬಗ್ಗೆ ತಿಳಿಸಿದರು. ನಮ್ಮ ಸಮಾಜದಲ್ಲಿ ಮಹಿಳೆಯರ ಕೊಡುಗೆ ಬಗ್ಗೆ ವಿಶೇಷವಾಗಿ ಈ ಒಂದು ದಿನ ವಿಶೇಷವಾಗಿ ಒಂದು ದಿನ ಅಂತ ಇಟ್ಟು ಹೇಳಬೇಕಾಗಿಲ್ಲ. ಪ್ರತಿದಿನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಯಾಕೆಂದರೆ ಪ್ರತಿದಿನ ಮಹಿಳೆಯರ ಕೊಡುಗೆ ಏನಿದೆ ಸಮಾಜದಲ್ಲಿ ಅದನ್ನು ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ. ಅದು ದೇ ಮೈಟ್ ಪ್ಲೇ ಅ ರೋಲ್ ಆಫ್ ಅ ಹೌಸ್ ವೈಫ್, ದೇ ಮೈಟ್ ಪ್ಲೇ ಅ ರೋಲ್ ಆಫ್ ಪರ್ಸನ್ ಹೂ ಇಸ್ ವರ್ಕಿಂಗ್ ವುಮೆನ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಫೀಲ್ಡಲ್ಲೂ ಕೂಡ ಎಕ್ಸಲೆಂಟ್ಲಿ. ಒಂದು ಮಗು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಅದರ ಎಂಟೈರ್ ಕ್ರೆಡಿಟ್ ಏನಿದೆ ಅದು ಆ ತಾಯಿಗೆ ಹೋಗುತ್ತೆ. ಯಾವುದೇ ಮಗು ನೀವು ಕೇಳಿ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ, ನೀವು ಆ ಮಗುನ ಕೇಳಿದ್ರೆ ನಿಮ್ಗೆ ಯಾರು ಇಷ್ಟ, ಯಾರ ಜೊತೆ ಹಂಚ್ಕೊಳ್ತೀಯ ನೀನು, ಎಲ್ಲ ಯಾವುದೇ ಒಂದು ಇಶ್ಯೂ ಇದ್ರೆ ಯಾರ ಜೊತೆ ಹಂಚ್ಕೊಳ್ತೀಯ, ಯಾರು ನಿನ್ನ ಬಗ್ಗೆ ಎಲ್ಲ ಕೇಳಿಸ್ಕೊಳ್ತಾರೆ, ನಿನಗೆ ತಿಳಿಸ್ತಾರೆ ಯಾವ್ದು ಸರಿ ತಪ್ಪು ಎಲ್ಲ ಕೂಡ. ಎನಿ ಕಿಡ್ ಬೈ ಡಿಫಾಲ್ಟ್ ಇಟ್ ಇಸ್ ಟೆಲ್ ಓನ್ಲಿ ಅವರ್ ಮದರ್ಸ್ ನೇಮ್. ಯಾಕೆ ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಗು ಮೇಲೆ ಯಾವಾಗ ಅವ್ರು ತಪ್ಪು ಮಾಡ್ತಿದ್ದಾರೆ ಅದನ್ನು ಗೈಡ್ ಮಾಡಲಿಕ್ಕೂ ಗೊತ್ತು, ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿ ಯಾವಾಗ ಮಗುಗೆ ಸಪೋರ್ಟ್ ಬೇಕು ಅದು ಮಾಡೋದು ಗೊತ್ತು. ಆ ಒಂದು ವೇರಿಯಸ್ ಶೇಡ್ಸ್ ಆಫ್ ಲೈಫ್ ಒಂದು ತಾಯಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರೂ ಮಾಡೋಕ್ಕಾಗಲ್ಲ. ಅದು ಯೂಶ್ವಲಿ ನೀವು ನೋಡಿದ್ರೆ ತಂದೆಗೆ ಹೆಣ್ಣು ಮಗು ಆದರೆ ಹೆದರೋದೇ ಇಲ್ಲ, ಯಾಕಂದ್ರೆ ತುಂಬ ಮುದ್ದು ಮಾಡ್ತಾ ಇರ್ತಾರೆ.
ಅಥವಾ ತುಂಬಾ ಹೆದರ್ತಾರೆ ಎರಡೂ ಇದೆಯಲ್ಲ ಅಂದ್ರೆ ತಾಯಿ ತರ ಯಾವಾಗ ಅವರನ್ನ ಕರೆಕ್ಟ್ ಆಗಿ ಒಂದು ದಾರಿಗೆ ತರಬೇಕು ಅಂತ ಟೈಮ್ನಲ್ಲಿ ಕೆಲವು ವಿಷಯಗಳಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳೋದು ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿ ಅವ್ರನ್ನ ಮಾತಾಡಿಸೋದು ಅದು ತಾಯಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅದು ಇಟ್ ಇಸ್ ಅ ಕ್ಯಾರೆಕ್ಟರ್ ಆಫ್ ಅ ವುಮನ್ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅವರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅವರಿಗೆ ಆ ಒಂದು ಕಾಳಜಿ ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ಮನೆಯಲ್ಲಿ ಹಿರಿಯರನ್ನ ನೋಡ್ಕೊಳ್ಳೋದು ಅಷ್ಟೇ ಆ ಒಂದು ಸಾಫ್ಟ್ ಟಚ್ ಎಲ್ಲರಿಗೂ ಎಲ್ಲರೂ ಹಿರಿಯರನ್ನ ಗೌರವಿಸ್ತೀವಿ ಹಿರಿಯರಂದ್ರೆ ಎಲ್ಲರಿಗೂ ಗೌರವ ಇರುತ್ತೆ ಎಲ್ಲರೂ ಹಿರಿಯರ ಜೊತೆ ಅವರ ಚೆನ್ನಾಗಿರಬೇಕು ಅನ್ಕೊಂತೀವಿ ಅವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಜಯಮ್ಮ ಗೋಪಿನಾಯ್ಕ್ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಿಳೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು